ಬೆಳ್ತಂಗಡಿ ತಾಲೂಕಿನಲ್ಲಿ ಧಾರ್ಮಿಕ ಕೇಂದ್ರಗಳಿಗೆ ಜೀರ್ಣೋದ್ಧಾರದ ಸಮಯ ಇದು. ಬಹಳಷ್ಟು ದೇವಸ್ಥಾನಗಳು ಜೀರ್ಣೋದಯಗೊಳ್ಳುತ್ತಾ ಇದೆ. ಅದರಲ್ಲಿ ಸಂಗಮ ಕ್ಷೇತ್ರ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಸದಾಶಿವೇಶ್ವರ ದೇವಸ್ಥಾನ ಪಜಿರಡ್ಕ ಶಿಕ್ಷೇತ್ರ. ಪಜಿರಡ್ಕ ದೇವಸ್ಥಾನದ ಮುಂಭಾಗದಲ್ಲಿ ನಾವಿರುವಂಥದ್ದು ಇದು. ಸದಾಶಿವೇಶ್ವರ ದೇವಸ್ಥಾನ, ಸಂಗಮ ಕ್ಷೇತ್ರ, ಪಜಿರಡ್ಕ, ಕಲ್ಮಂಜ ಗ್ರಾಮ, ಬೆಳ್ತಂಗಡಿ ತಾಲೂಕು, ಈ ಕ್ಷೇತ್ರ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಳ್ಳುತ್ತಾ ಇದೆ. ಪ್ರಮುಖವಾಗಿ ಈ ಕ್ಷೇತ್ರದ ವಿಶೇಷತೆ ಅಂತಂದರೆ ಕಲ್ಮಂಜ ಗ್ರಾಮದಲ್ಲಿ ಕುದುರೆಮುಖದಿಂದ ಹರಿದು ಬರುವಂತಹ ನೇತ್ರಾವತಿ ಮತ್ತು ಬಲ್ಲಾಲರಾಯನ ದುರ್ಗದಿಂದ ಚಾರ್ಮಾಡಿಯ ಸೆರಗಿನಲ್ಲೇ ಕುಣಿದು ಬರುವಂಥ ಮೃತ್ಯುಂಜಯ ಸಂಧಿಸುವ ಸ್ಥಳವೇ ಪಜಿರಡ್ಕ ಅಂತ. ಇದಕ್ಕೆ ಈ ಸಂಗಮ ಕ್ಷೇತ್ರ ಅಂತ ಕರೀತಾರೆ. ಆ ಎರಡು ನದಿಗಳು ಸಂಗಮವಾದ ನಂತರ ಹರಿದು ಬರುವಂತಹ ನದಿ ಇದು. ಇದು ಪಜಿರಡ್ಕದಲ್ಲಿ ನಿಮಗೆ ಕಂಡುಬರುವಂಥ ದೃಶ್ಯ. ಇಲ್ಲಿ ನೆಲೆ ನಿಂತಿರುವಂತಹ ದೇವರು ಸದಾಶಿವ ಈಶ್ವರ. ಸದಾಶಿವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಾವಿರುವಂಥದ್ದು ಇದು. ಕ್ಷೇತ್ರದ ಮುಂಭಾಗಕ್ಕೆ ನಾವು ಹೇಗೆ ಹೋಗಬಹುದು ಅನ್ನುವಂಥದ್ದು ನಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಜೀರ್ಣೋದ್ಧಾರದ ಕೆಲಸಗಳು ಆರಂಭವಾಗಿದ್ದು ಆಗ್ತಾ ಇದ್ದಾವೆ. ದೇವಸ್ಥಾನದ ಸಂಪೂರ್ಣವಾದಂಥ ಮುಂಭಾಗದ ವ್ಯವಸ್ಥೆಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಆಗ್ತಾ ಇದೆ ಕೆಲಸ ಕಾರ್ಯಗಳು ಅನ್ನುವಂಥದ್ದು. ಇದು ವಸಂತ ಮಂಟಪ. ವಸಂತ ಮಂಟಪದ ಕೂಡ ಜೀರ್ಣೋದ್ಧಾರವು ಕೂಡ ನಡೀತಾ ಇರುವಂಥದ್ದು. ಆ ಜೊತೆಗೆ ಒಳಭಾಗದಲ್ಲಿಯೂ ಕೂಡ ಬಹಳಷ್ಟು ಬದಲಾವಣೆಗಳು ಆಗಿವೆ. ಒಂದಷ್ಟು ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದಂತಹ ಬದಲಾವಣೆಗಳನ್ನು ಇಲ್ಲಿನ ಆಡಳಿತ ಸಮಿತಿಯವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇರುವಂಥದ್ದು. ಇದು ದೇವಸ್ಥಾನದ ಮುಂಭಾಗ. ನಿಮಗೆ ಸದಾಶಿವರುದ್ರ ದೇವರ ದರ್ಶನ ಈಗ ಆಗ್ತಾ ಇದೆ. ಇದು ಸದಾಶಿವೇಶ್ವರನ ಸನ್ನಿಧಾನ. ಹಿಂದಕ್ಕೆ ಅಂದರೆ ಸುಮಾರು 7-8 ಶತಮಾನಗಳ ಕೆಳಗೆ ಈಗ ದೇವರ ಗುಡ್ಡೆ ಎಂದು ಕರೆಯಲ್ಪಡುವ ಆದಿ ಪಜಿರಡ್ಕದಲ್ಲಿ ವಿಶಾಲವಾಗಿ ಹಸಿರು ಹುಲ್ಲು ಕಂಗೊಳಿಸ್ತಾ ಇದ್ದ ಕಾಲದಲ್ಲಿ ಒಂದು ದಿನ ಹುಲ್ಲು ಹೆರೆದು ತರುವುದೇ ಉದ್ಯೋಗವಾಗಿದ್ದ ಮಹಿಳೆಯೊಬ್ಬರು ತನ್ನ ಕಾಯಕವಾಗಿ ಹರಿತ ಕತ್ತಿಯನ್ನು ಜಳಪಿಸ್ತಾ ಹಸಿರು ಹುಲ್ಲನ್ನು ಕಡಿಯುತ್ತಾ ನಡೆದಾಗ ಅದ್ಭುತ ಒಂದು ಜರುಗಿತ್ತು. ಕತ್ತಿ ಕಪ್ಪಗಿನ ಕಲ್ಲೊಂದನ್ನು ಕಡಿಯಿತು. ರಕ್ತ ದೋಕುಲಿ ಹರಿದು ಬಂತು. ಹೆದರಿದ ಹೆಣ್ಣು ಊರೆಲ್ಲ ಬೊಬ್ಬಿಟ್ಲು. ಜನರೆಲ್ಲ ಓಡಿ ಬಂದರು. ಸ್ಥಳ ಪರಿಶೀಲಿಸಿದಾಗ ಅದು ಸಾಮಾನ್ಯ ಕಲ್ಲಾಗಿರದೆ ಹಳೆಯ ಕಾಲದ ಶಿವಲಿಂಗವೆಂದು ಬನದಟ್ಟಾಯಿತು. ಪರಿಶೀಲನೆಯಿಂದ ಸಾವಿರಾರು ವರ್ಷಗಳ ಹಿಂದಿನ ಶಿವಾಲಯದ ಕುರುಹುಗಳನ್ನು ಕಂಡರು ಅನ್ನುವಂತಹ ಐತಿಹ್ಯ ಶಿಕ್ಷೇತ್ರದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆಗೆ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಕೃಷ್ಣಪ್ಪ ಕುಡಿಗಾರ ಮತ್ತು ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ತುಕಾರಾಮ್ ಸಾಲ್ಯನ್ ಇಬ್ಬರೂ ಕೂಡ ಇದ್ದಾರೆ. ತುಕಾರಾಮ್ ಸಾಲ್ಯನ್, ಕೆಲಸ ಎಷ್ಟರ ಮಟ್ಟಿಗೆ ನಡೆದಿದೆ ಮತ್ತು ಯಾವಾಗ ಏನಾದರೂ ನಿಗದಿತ ಡೇಟ್ ನಿಗದಿಯಾಗಿದೆಯಾ? ಕಳೆದ 10 ಏಪ್ರಿಲ್ಗೆ ನಾವು ನಮ್ಮ ಪದ್ಮನಾಭ ತಂತ್ರಿಯವರನ್ನು ನಮ್ಮ ಜಾತ್ರೆ ಅವತ್ತು ಮಾತಾಡಿಸಬೇಕಾದ್ರೆ ಆ ದಿನ ಅವರು ನಮಗೊಂದು ದಿನಾಂಕವನ್ನು ನಿಗದಿ ಮಾಡಿದ್ದರು. 1 ಫೆಬ್ರವರಿ 5 ತಾರೀಕಿನವತ್ತು ಬ್ರಹ್ಮಕಲಶ. 5 ತಾರೀಕು ಅದು ಹುಣ್ಣಿಮೆ ಆಗಿರೋದ್ರಿಂದಾಗಿ ಬ್ರಹ್ಮಕಲಶೋತ್ಸವಕ್ಕೆ ಭಾರಿ ಸೂಕ್ತವಾದ ದಿನ ಆಗಿರೋದ್ರಿಂದ ಅದೇ ದಿನವನ್ನು ನಮಗೆ ಕೊಟ್ಟರು. ಬ್ರಹ್ಮಕಲಶೋತ್ಸವಕ್ಕಿಂತ ಮೊದಲಿನ ಪೂರ್ವಭಾವಿಯಾಗಿ ನೀವೊಂದು ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಕಳೆದ ಬ್ರಹ್ಮಕಲಶದಿಂದ ಈ ಬ್ರಹ್ಮಕಲಶದವರೆಗೆ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಪೂಜಾ ಕೈಂಕರ್ಯ ಮತ್ತು ದೇವಸ್ಥಾನದ ಹೊರಗಡೆ ನಡೆದಿರತಕ್ಕಂಥ ಯಾವುದಾದರೂ ವ್ಯತ್ಯಾಸಗಳಿದ್ದರೆ ಒಂದು ದಿನ ಪ್ರಶ್ನಾಚಿಂತನೆ ಮಾಡಿ ಪ್ರಶ್ನಾಚಿಂತನೆಯ ಪರಿಹಾರವನ್ನು ಮಾಡಿದ ನಂತರ ನೀವು ಬ್ರಹ್ಮಕಲಶ ಮಾಡಬೇಕು ಎಂಬುದು ಸೂಚನೆ ಕೊಟ್ಟರು. ಆ ಸಮಯದಲ್ಲಿ ನಾವು ಅವರ ಹತ್ರ ಕೇಳಿದೆವು, ಪ್ರಶ್ನಾಚಿಂತನೆಗೆ ದೈವಜ್ಞರನ್ನು ನೀವು ಸೂಚಿಸಿದರೆ ಒಳ್ಳೆಯದು, ಯಾಕಂತೇಳಿದರೆ ಮುಂದಿನ ಆ ಒಂದು ಬ್ರಹ್ಮಕಲಶದ ಕಾರ್ಯವನ್ನು ಮಾಡುವಂಥವ್ರು ನೀವು, ಅದರಿಂದಾಗಿ ನಮಗೊಂದು ದೈವಜ್ಞರನ್ನು ಸೂಚಿಸಿ ಅಂತ ಹೇಳುವಾಗ ಅವರು ನೆಲ್ಯಾಡಿಯ ಶ್ರೀಧರ ಗೋರೆ ಅವರ ಹೆಸರನ್ನು ಹೇಳಿದರು. ಅದೇ ರೀತಿ ನಾವು ಶ್ರೀಧರ ಗೋರೆಯವರನ್ನು ನಮ್ಮ ಸಮಿತಿಯವರೆಲ್ಲರೂ ಸೇರಿ ಅವರನ್ನು ಸಂಪರ್ಕಿಸಿದಾಗ 16 ತಾರೀಕಿಗೆ ನಮಗೆ ಒಂದು ದಿನಾಂಕ ಕೊಟ್ಟರು. ಅದು ಒಂದು ದಿನದ ನಾವು ಪ್ರಶ್ನೆ ಚಿಂತನೆ ಇಟ್ಟಿದ್ದೆವು. ಆದರೆ ಇಲ್ಲಿ ಬಂದು 16 ತಾರೀಕಿಗೆ ಬಂದು ಪ್ರಶ್ನೆ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ವಿವರವಾಗಿ ಇಲ್ಲಿ ನೋಡಬೇಕಾಯಿತು. ಅದು 2 ದಿನಕ್ಕೆ ಹೋಯಿತು. 2 ದಿನದಲ್ಲಿ ಪ್ರಶ್ನಾಚಿಂತನೆ ಆದಮೇಲೆ ಮತ್ತೆ 27 ಒಂದು ಪರಿಹಾರ ಚಿಂತನೆ ಮಾಡಿದರು. ಅದರ ಮಧ್ಯದಲ್ಲಿ ಒಂದು ದಿನ ನಮ್ಮ ಪದ್ಮನಾಭ ತಂತ್ರಿಯವರು ಅದರ ಜೊತೆಗೂಡಿದ್ದರು. ಆ ರೀತಿಯಾಗಿ ಪ್ರಶ್ನಾಚಿಂತನೆಯಲ್ಲಿ ಪರಿಹಾರ ರೂಪ ನಮಗೆ ಅವರು ಕಂಡುಕೊಂಡರು. ಈಗ ಆ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದಾಗೆ ಕ್ಷೇತ್ರದಲ್ಲಿ ತುಂಬ ಬದಲಾವಣೆಗಳಾಗಿದೆ ಅಂತ ಹೇಳಿ ಏನೆಲ್ಲ ಆಗಿದೆ ತೋರಿಸ್ಬೋದು? ಈಗ ಪ್ರಶ್ನಾಚಿಂತನೆಯಲ್ಲಿ ಪ್ರಪ್ರಥಮವಾಗಿ ಕಂಡುಬಂಥದ್ದು ಏನಂತ ಹೇಳಿದರೆ ನಮ್ಮ ನಂದಿ ಮಂಟಪ ಅಂತ ಹೇಳ್ತೇವೆ, ಅಥವಾ ಒಂದು ತೀರ್ಥಮಂಟಪ. ಈ ತೀರ್ಥಮಂಟಪದ ಒಂದು ವಾಸ್ತುನಲ್ಲಿ 9.5 ಅಂಗುಲ ಅದು ಹಿಂದಿನ ಅದು ನಿರ್ಮಾಣ ಆಗುವಂಥ ಸಮಯದಲ್ಲಿ ಎತ್ತರವಾಗಿತ್ತು. ಅದೇ ರೀತಿ ಮಾಡಿರ್ತಕ್ಕಂಥ ಮಾಡಿನ ಉದ್ದ 1.5 ಇಂಚು ಕಡಿಮೆ ಆದ ಕಾರಣ
ನೀವು ಅದನ್ನು ಸರಿಪಡಿಸಬೇಕು. ಯಾಕಂತ ಹೇಳಿದ್ರೆ ಹಿಂದಿನ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ವಾಸ್ತು ಶಿಲ್ಪಿಗಳು ಬಂದು ಅದನ್ನು ನಮಗೆ ಸೂಚಿಸಿದ್ದರು. ಬ್ರಹ್ಮಕಲಶ ಪ್ರಾರಂಭ ಆಗಿದ್ದರಿಂದಾಗಿ ಅದನ್ನು ರಿಪೇರಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲದ ಕಾರಣ ಮುಂದಿನ ಬ್ರಹ್ಮಕಲಶೋತ್ಸವ ನೀವು ಅದನ್ನು ಮಾಡಲೇಬೇಕು ಎಂಬ ಒಂದು ಅವರು ಆದೇಶ ಮಾಡಿದರು. ಆ ಪ್ರಕಾರ ನಾವು ಈಗ ನೀವು ಕಾಣ್ತಾ ಇರುವಂಥ ಈ ಒಂದು ನಂದಿ ಮಂಟಪವನ್ನು ಮೊನ್ನೆ ನಾವು ಅದನ್ನು ಬಿಚ್ಚಿಸಿ ಆ ವಾಸ್ತುವಲ್ಲಿ ಹೇಗೆ ಹೇಳಿದ್ರೆ ಅದೇ ರೀತಿ ನಾವು ಕಂಬವನ್ನು 9.5 ಅಂಗುಲ ಕಡಿಮೆ ಮಾಡಿ ಆ ಹೊಸ ಒಂದು ಅದಕ್ಕೆ ಮಾಡು ಹೊಸ ಮರದ ಮಾಡುವನ್ನು ನಿರ್ಮಿಸಿದ್ದೇವೆ. ಆ ಹೊತ್ತಿಗೆ ನಮ್ಮ ಹತ್ರ ಅದು ಈ ಹಿಂದೆ ಅದಕ್ಕೆ ಹಂಚಿನ ಹೊದಿಕೆ ಇತ್ತು. ನಮ್ಮ ತಂತ್ರಿಯವರು ಆದೇಶ ಮಾಡಿದರು. ಈಗಾಗಲೇ ನಮ್ಮ ಗರ್ಭಗುಡಿ ದೇವರ ಗರ್ಭಗುಡಿ ತಾಮ್ರದ ಹೊದಿಕೆ ಇದೆ. ಇದನ್ನು ನೀವೊಂದು ತಾಮ್ರದ ಹೊದಿಕೆ ಮಾಡಿ ಎಂದು ಆದೇಶ ಕೊಟ್ಟರು. ಅದೇ ರೀತಿ ಈಗ ನಾವು ಮರದ ಮಾಡು ಮಾಡಿ ಅದಕ್ಕೆ ಹಲಗೆ ಹಾಕಿಬಿಟ್ಟಿದ್ದೇವೆ. ಇನ್ನು ಒಂದು ವಾರದಲ್ಲಿ ಇದಕ್ಕೆ ನಾವು ತಾಮ್ರದ ಹೊದಿಕೆಯನ್ನು ಹಾಕಲಿಕ್ಕಿದ್ದೇವೆ. ಈಗಾಗಲೇ ನಾವು ಪುತ್ತೂರಿಗೆ ಹೋಗಿ ತಾಮ್ರ ಅದಕ್ಕೆ ಬೇಕಾದ ತಾಮ್ರವನ್ನು ನಾವು ಖರೀದಿಸಿದ್ದೇವೆ. ಬರುವ ಸೋಮವಾರ ಅದು ನಮ್ಮಲ್ಲಿ ಬರ್ತದೆ. ಮಂಗಳವಾರದಿಂದ ಈ ಒಂದು ತಾಮ್ರ ಹೊದಿಕೆಯ ಕೆಲಸ ಪ್ರಾರಂಭ ಆಗುತ್ತದೆ. ಸರ್, ಏನೆಲ್ಲ ಕೆಲಸ ಕಾರ್ಯಗಳು ಇನ್ನೂ ಕೂಡ ಬಾಕಿ ಇದ್ದಾವೆ ಮತ್ತು ಎಷ್ಟು ವೇಗವನ್ನು ಪಡೆದುಕೊಂಡು ಆಗ್ತಾ ಇದ್ದಾವೆ ಅಂತ? ಒಟ್ಟು ಬ್ರಹ್ಮಕಲಶೋತ್ಸವಕ್ಕೆ ದಿನನಿಗತಿ ಆದಂದಿನಿಂದ ದಿವಸ ಕಡಿಮೆ ಇರುವುದರಿಂದ ನಮಗೆ ಒಟ್ಟಿನಲ್ಲಿ ಬ್ರಹ್ಮಕಲಶೋತ್ಸವ ಮತ್ತು ಮೂಲಭೂತ ಸೌಕರ್ಯ ಎರಡು ಭಾಗಗಳಾಗಿ ಕೆಲಸ ಆಗಬೇಕಾದ್ದರಿಂದ ಇಲ್ಲಿ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಹ ಭಾರಿ ಕಡಿಮೆ ಇದೆ. ಆ ದಿಕ್ಕಿನಲ್ಲಿ ನಾವು ಆದ್ಯತೆಯ ನೆಲೆಯಲ್ಲಿ ಶುರುವಿಗೆ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟಂಥ ದೈವಗಳ ಗುಡಿಗಳು, ಹೊಸ ಶಿಲಾಮಯ ನಾಗನ ಕಟ್ಟೆ ಹಾಗೂ ತೀರ್ಥಮಂಟಪದ ಕೆಲಸ ಎಲ್ಲವೂ ನಮಗೆ ಜನವರಿಯಲ್ಲಿ ಅದನ್ನು 15ರೊಳಗೆ ಮುಗಿಸಿ ಎಲ್ಲ ಹೊರಗಿನ ಕೆಲಸಗಳು ಮುಗಿಯುವಂಥ ಅವಶ್ಯಕತೆ ಇರುವುದರಿಂದ ಅದನ್ನು ಈಗ ಸದ್ಯಕ್ಕೆ ಎಲ್ಲಿವರೆಗೆ ಆಗ್ತದೆ ಅಲ್ಲಿವರೆಗೆ ಶಕ್ತಿ ಮೀರಿ ನಾವು ಒಂದು ಸಭಾಭವನ ಮತ್ತೊಂದು ಅನ್ನಛತ್ರ ಮತ್ತೊಂದು ಯಾತ್ರಿ ನಿವಾಸ್ ಇದು ಮೂರು ನಮ್ಮ ಆದ್ಯತೆಯ ದೊಡ್ಡ ಕಾಮಗಾರಿಗಳು. ಆ ದಿಕ್ಕಿನಲ್ಲಿ ಕೆಲಸ ಅದು ಸಹ ನಡೀತಾ ಇದೆ. ಒಟ್ಟಿನಲ್ಲಿ ಸರ್ಕಾರಕ್ಕೆ ಬೇಕಾಗುವಂಥ ಮನವಿಗಳನ್ನು ಸಲ್ಲಿಸಿದ್ದೇವೆ. ಈ ದಿಕ್ಕಿನಲ್ಲಿ ಜನರು ಬಂದಾಗ ಜನರ ಬೇಡಿಕೆ ರಸ್ತೆಯ ಬಗ್ಗೆ ಭಾರಿ ಇದೆ. ರಸ್ತೆ ಸರಿ ಇಲ್ಲ ಎನ್ನುವಂಥದ್ದು ಇದೆ. ಆ ದಿಕ್ಕಿನಲ್ಲಿ ಶಾಸಕರು ಇಲ್ಲಿ ಬಂದು ನಮಗೆ ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರು ಮಾಡಿ ಕೊಡ್ಬೋದು, ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮಗೆ ಇದೆ. ಆ ದಿಕ್ಕಿನಲ್ಲಿ ಒಟ್ಟಿನಲ್ಲಿ ಇಲ್ಲಿ ಇನ್ನೂ ಕೆಲವು ಕಾಮಗಾರಿಗಳು ನಡೀಲಿಕ್ಕೆ ಇದೆ. ನಮಗೆ ಡ್ಯಾಮ್ ಆಯಿತು, ಬ್ರಿಡ್ಜ್ ಆಯಿತು, ನಮ್ಮ ಮೂರು ಭೂಭಾವಗಳನ್ನು ಸಂಧಿಸುವಂಥ ಒಂದು ವ್ಯವಸ್ಥೆಯನ್ನು ಈಗ ತಾನೇ ಕಲ್ಪಿಸಿದ್ದಾರೆ. ಅವರಿಗೆ ಧನ್ಯವಾದಗಳೊಂದಿಗೆ ಇನ್ನು ಮುಂದಿನ ಕಾರ್ಯಗಳಿಗೆ ಇದಕ್ಕೆ ಪೂರಕವಾಗಿ ಅವರು ಮಾಡಬೇಕಾಗಿದೆ. ಅದು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಬ್ರಹ್ಮಕಲಶಕ್ಕೆ ಮೊದಲು ನಮಗೆ ಇದೊಂದು ರಸ್ತೆ ಆದರೆ ಭಾರಿ ಒಳ್ಳೆಯದಿತ್ತು. ಮತ್ತು ಇದು ಅಲ್ಲದೆ ಭಕ್ತಾದಿಗಳು ಇಲ್ಲಿ ಬಂದಾಗ ಅವರಿಗೆ ಉಳ್ಕೊಳ್ಳುವಂಥ ಯಾತ್ರಿ ನಿವಾಸದ ಒಂದು ಅಂತಸ್ತನ್ನಾದರೂ ಮುಗಿಸುವಂಥ ಒಂದು ಪ್ರಯತ್ನ ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಇಲ್ಲಿ ನಮಗೆ ಜಾತ್ರಾ ಸಮಯದಲ್ಲಿ ಚಂಡೆಯವರು, ತಂತ್ರಿಗಳು ಯಾರಾದರೂ ಬಂದರೆ ಒಂದು ದಿನ ನಿಲ್ಲುವಂಥ ಸಂದರ್ಭದಲ್ಲಿ ನಾವು ಬೇರೆಯವರ ಮನೆಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಇರುವುದರಿಂದ ನಮಗೆ ಅದು ಭಾರಿ ಸಂಕೋಚ ಆಗ್ತಾ ಇದೆ. ಆ ದಿಕ್ಕಿನಲ್ಲಿ ಅದಕ್ಕೆ ಆದ್ಯ ಕರ್ತವ್ಯ ನಮ್ಮದು ಅಂತೇಳಿದ್ದು ಆ ದಿಕ್ಕಿನಲ್ಲಿ ಗುರಿಯನ್ನಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಇದೀಗ ನೀವು ನೋಡ್ತಾ ಇರುವಂತಹದ್ದು ಒಂದು ತೀರ್ಥಮಂಟಪ, ಮತ್ತೊಂದು ಗರ್ಭಗುಡಿಯ ಮಂಟಪ. ಈ ತೀರ್ಥಮಂಟಪದಲ್ಲಿ ಈಗಾಗಲೇ ಮರದ ಹೊದಿಕೆಯನ್ನು ಅಂದರೆ ಮರವನ್ನು ಹೊದಿಕೆಯನ್ನು ರೀತಿಯಲ್ಲಿ ಹಾಕಿದ್ದಾರೆ. ಅದಕ್ಕೆ ಈಗ ಇರುವಂತಹ ಗರ್ಭಗುಡಿಯ ಹೊದಿಕೆ ಏನು ಕಾಣ್ತಾ ಇದೆ ಅದೇ ರೀತಿಯಂಥ ಹೊದಿಕೆ ಅದಕ್ಕೂ ಕೂಡ ಬರಲಿಕ್ಕೆ ಇದೆ. ಅಂದರೆ ಸಂಪೂರ್ಣವಾಗಿ ತಾಮ್ರದ ಹೊದಿಕೆ ಆ ಒಂದು ಮಂಟಪಕ್ಕೆ ಬರಲಿಕ್ಕೆ ಇರುವಂಥದ್ದು. ಅದರ ಜೊತೆಗೆ ನಾವು ಹೀಗೆ ದೇವಸ್ಥಾನದ ಮುಂಭಾಗಕ್ಕೆ ಸಾಗಿದಾಗ ಇದು ದೇವಸ್ಥಾನ ಸಂಪೂರ್ಣವಾಗಿ ಶಿಲಾಮಯ ಇದೆ. ಅದರ ಜೊತೆಗೆ ಈಗ ಬಾಲಾಲಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಬಾಲಾಲಯ ಗಣಪತಿ ದೇವರ ಬಾಲಾಲಯ. ಇದು ಗಣೇಶನ ಗುಡಿ ಅಲ್ವಾ? ಇದು ಗಣೇಶನ ಗುಡಿ. ಈ ಗಣೇಶನ ಗುಡಿಯಲ್ಲಿ ಸ್ವಲ್ಪ ತಳಭಾಗದಲ್ಲಿ ಅದರ ಗ್ರೌಂಡು ಸರಿ ಇಲ್ಲದೆ ನೀರೊಂದು ಬದಿ ನಿಲ್ತದೆ ಅಂತ ಹೇಳುವಂಥದ್ದನ್ನು ನಮಗೆ ಅವರು ಹೇಳಿದರು. ಆ ದಿಕ್ಕಿನಲ್ಲಿ ಬಾಲಾಲಯದಲ್ಲಿ ಅದನ್ನು ಬಾಲಾಲಯದಲ್ಲಿ ಇಡುವಂಥ ಅವಶ್ಯಕತೆ ಇತ್ತು. ಆ ದಿಕ್ಕಿನಲ್ಲಿ ನಾವು ಮೂರು ಗುಡಿಗಳನ್ನು ಪ್ರಶ್ನೆಯ ಮುಖಾಂತರ ತಿಳ್ಕೊಂಡಾಗ ನಮಗೆ ದೇವಿಯ ತರ್ಪಣವನ್ನು ಅಲ್ಲಿ ಉಂಟು. ಆ ದೇವಿಯ ತರ್ಪಣವನ್ನು ಕಲ್ಲಿಗೆ ಶಿಲಾಮಯವಾಗಿ ಮೂರ್ತಿಯನ್ನು ವಿಂಗಡಿಸಬೇಕು ಅಂತೇಳುವಂಥ ದಿಕ್ಕಿನಲ್ಲಿ ಮೂರು ದೇವರುಗಳನ್ನು ಒಂದೇ ಕಡೆ ಬಾಲಾಲಯದಲ್ಲಿ ಇರಿಸಿದ್ದೇವೆ. ಗಣೇಶನ ವಿಗ್ರಹ,
ಎರಡನೇದಾಗಿ ತರ್ಪಣ ಬಿಂಬ ನಮಗೆ ಅಮ್ಮನವರು ಅಂತೇಳಿ ಅಂಥೇಳಿ ಅದನ್ನು ನಾವು ಆರಾಧನೆ ಮಾಡ್ತಾ ಬಂದಿದ್ದು. ಪ್ರಶ್ನೆ ಪ್ರಕಾರ ಅದಕ್ಕೆ ಶಿಲಾಮಯ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಬೇಕು ಅಂತೇಳಿ ಬಂದ ಪ್ರಕಾರ ನಾವು ಆ ಶಿಲಾಮಯ ಮೂರ್ತಿಯನ್ನು ಈಗ ಪ್ರತಿದಿನ ಆರ್ಡರ್ ಮಾಡಿದ್ದೇವೆ. ಅದರ ಪ್ರಕಾರ ಆಯದ ಪ್ರಕಾರ ಅದು ಮೂರ್ತಿ ಬರ್ತದೆ. ಹಾಗಾಗಿ ಇನ್ನು ಮುಂದಕ್ಕೆ ತರ್ಪಣ ಬಿಂಬದ ಬದಲು ದುರ್ಗಾಪರಮೇಶ್ವರಿ ಮೂರ್ತಿಯನ್ನು ಇಲ್ಲಿ ನಾವು ಸ್ಥಾಪನೆ ಪ್ರತಿಷ್ಠೆ ಮಾಡಲಿಕ್ಕಿದ್ದೇವೆ. ಮತ್ತು ನೆಕ್ಸ್ಟ್ ಬರುವಂಥದ್ದು ಸುಬ್ರಹ್ಮಣ್ಯ ದೇವರ ಗುಡಿ. ಇದು ಸುಬ್ರಹ್ಮಣ್ಯನ ಗುಡಿ. ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ ಹಿಂದಿ ಇಲ್ಲಿ ಆರಾಧನೆ ಮಾಡ್ತಾಯಿತ್ತು. ಈ ಮೂರ್ತಿಯಲ್ಲಿ ಮೇಲೆ ಹಂಚಿನ ಮಾಡಿನಲ್ಲಿ ಮುಗುಳಿ ಇರಲಿಲ್ಲ. ಆ ಮುಗುಳಿ ಇರದ ಕಾರಣ ಅದಕ್ಕೆ ಮುಗುಳಿಯ ಅವಶ್ಯಕತೆ ಇದೆ. ಮತ್ತು ಎರಡು ದೇವರುಗಳ ಪುನರ್ಪ್ರತಿಷ್ಠೆಯಲ್ಲಿ ಮಾಡುವಾಗ ಇದನ್ನು ಪುನರ್ಪ್ರತಿಷ್ಠೆ ಮಾಡಬೇಕಾಗ್ತದೆ ಅಂತ ಹೇಳಿದ್ರಿಂದ ಇದನ್ನು ಸಹ ಅಚ್ಚುಕಟ್ಟಾಗಿ ಇದರ ನೆಲದ ಕೆಲಸ ಮತ್ತು ಅದರ ಹಿಂಭಾಗದ ಸ್ವಲ್ಪ ಕೆಲಸ ಎಲ್ಲವನ್ನು ಮುಗಿಸಿಕೊಂಡು ಇದನ್ನು ಪುನರ್ಪ್ರತಿಷ್ಠೆ ಮಾಡುವ ದಿಕ್ಕಿನಲ್ಲಿ ಇದು ಸ್ವಲ್ಪ ರಿಪೇರಿ ಮಾಡಲಿಕ್ಕಿದೆ. ಎಲ್ಲ ಗುಡಿಗಳಿಗೂ ಮೂರ್ತಿ ಇದು ಕಲಶ ಇಲ್ಲದ ಕಾರಣ ಎಲ್ಲ ಗುಡಿಗಳಿಗೂ ಕಲಶ ಪ್ರತಿಷ್ಠೆ ಮಾಡಲಿಕ್ಕಿದೆ. ಇದು ದೇವಸ್ಥಾನದ ಒಳಭಾಗದ ಚಿತ್ರಣ. ದೇವಸ್ಥಾನದ ಒಳಭಾಗದ ಇದು ದೇವಸ್ಥಾನದ ಒಳಭಾಗದ ಚಿತ್ರಣ. ಯಾವ ರೀತಿಯಾಗಿ ಒಳಭಾಗದಲ್ಲಿ ಚಿತ್ರಣಗಳು ಇದ್ದಾವೆ ಅನ್ನುವಂಥದ್ದು ನಿಮಗೆ ಸಂಪೂರ್ಣವಾಗಿ ನಾವು ತೋರಿಸ್ತಾ ಇದ್ದೇವೆ. ಅದರ ಜೊತೆಗೆ ತೀರ್ಥಭಾವಿಯು ಕೂಡ ನಮಗಿಲ್ಲಿ ಕಂಡು ಬರ್ತದೆ. ಇದು ತೀರ್ಥಭಾವಿ ದೇವಸ್ಥಾನದ ಒಳಭಾಗದಲ್ಲೇ ಇರುವಂತಹದ್ದು, ಜೊತೆಗೆ ತುಳಸಿಕಟ್ಟೆ, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ತೀರ್ಥ ಮಂಟಪ ಮತ್ತೆಲ್ಲವನ್ನು ಕೂಡ ತಾವು ನೋಡಿದ್ರಿ. ಈ ತೀರ್ಥಭಾವಿಯು ಕೂಡ ಬಹಳ ಜೀರ್ಣೋದ್ಧಾರಗೊಳ್ಳಬೇಕಾದಂಥ ಅಗತ್ಯ ಇತ್ತು. ಯಾಕೆ ಸರ್ ಜೀರ್ಣೋದ್ಧಾರಗೊಳ್ಳಬೇಕಿತ್ತು? ಅದು 2 ವರ್ಷದ ಹಿಂದೆ ಕೊರೋನಾದಿಂದ ನಮ್ಮದು ಈ ಬ್ರಹ್ಮಕಲಶ 2 ವರ್ಷಕ್ಕೆ ಹಿಂದೆ ಆಗಬೇಕಿತ್ತು, 2-3 ವರ್ಷಕ್ಕೆ ಅದು ಮುಂದುವರಿಯಿತು. ಆದಾಗ ಮೊನ್ನೆ 19ನೇ ಇಸವಿಯಲ್ಲ ಪ್ರವಾಹ 19ನೇ ಇಸವಿಯಲ್ಲಿ ಬಂದಂಥ ಪ್ರವಾಹದಿಂದಾಗಿ ಈ ಫುಲ್ಲು 8 ಫೀಟು ನೀರು ಬಂದು ಕೆಸರೆಲ್ಲ ತುಂಬಿ ಇದು ಅಲ್ಲೋಲ ಕಲ್ಲೋಲಾಗಿತ್ತು. ಅದರೊಳಗೆ ತುಂಬ ಕೆಸರದು ಮತ್ತು ಇದು ಜೀರ್ಣೋದ್ಧಾರ ಆಗಲಿಕ್ಕೆ ಇದೆ. ಆ ದಿಕ್ಕಿನಲ್ಲಿ ಅದರ ಕೆಲಸವು ಈಗ ನಡೀಲಿಕ್ಕಿದೆ. ಇಲ್ಲಿಗೆ ಭಕ್ತ ಸಾಗರವು ಕೂಡ ಹರಿದು ಬರುವಂಥದ್ದು ನಡೀತಾ ಇದೆ. ಯಾಕೆಂತಂದರೆ ಇಲ್ಲಿ ಪ್ರಮುಖವಾಗಿ ಬಹಳ ವಿಶೇಷತೆಯನ್ನು ಪಡೆದುಕೊಂಡಿರುವಂಥ ಕ್ಷೇತ್ರ ಸಂಗಮ ಕ್ಷೇತ್ರ. ಅದು ಮೃತ್ಯುಂಜಯ ಮತ್ತು ನೇತ್ರಾವತಿಯ ಸಂಗಮ ಆಗಿರುವಂಥ ಕ್ಷೇತ್ರ. ಇಲ್ಲಿ ಅಪರ ಕ್ರಿಯಾದಿಗಳನ್ನು ಬಹಳ ಮಾಡ್ಬೋದು. ಅಪರ ಕ್ರಿಯಾದಿಗಳನ್ನು ಹೇಗೆ ಗೋಕರ್ಣ ಅಥವಾ ಉಪ್ಪಿನಂಗಡಿ ಇನ್ನಿತರ ಸಂಗಮ ಕ್ಷೇತ್ರದಲ್ಲಿ ಮಾಡ್ತಾರೋ ಅದೇ ರೀತಿಯಂಥ ಪವಿತ್ರತೆಯನ್ನು ಇಲ್ಲಿಯೂ ಕೂಡ ಪಡೆದುಕೊಂಡಿರೋದ್ರಿಂದ ಇಲ್ಲಿ ಅಪರ ಕ್ರಿಯೆಗಳನ್ನು ಮಾಡ್ಬೋದು ನಂಬಿಕೆ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಪ್ರಶ್ನಾಚಿಂತನೆಯಲ್ಲೂ ಕೂಡ ಹೇಳಿದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ತಂಡ ಇದೀಗ ಇದು ಬೆಂಗಳೂರಿನಿಂದ ಬಂದಿರುವಂತಹ ದಾವಣಗೆರೆಯಿಂದ ಬಂದಿರುವಂತಹ ಭಕ್ತಾದಿಗಳು ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ನಾಗರಾಜ್ ಅಂತೇಳಿ. ಇಲ್ಲಿ ಪಜಿರಡ್ಕ ಅಂತಂದ್ರೆ ಬಹಳ ಇಂಟೀರಿಯರ್ ಪ್ಲೇಸ್, ಇದು ರೂರಲ್ ಗ್ರಾಮೀಣ ಭಾಗ. ಹೇಗೆ ಈ ಕ್ಷೇತ್ರದ ಬಗ್ಗೆ ಗೊತ್ತಾಯ್ತು ತಮಗೆ? ಈಗ ನನ್ನ ತಮ್ಮ ಇಲ್ಲಿಗೆ ಒಂದು 3-4 ಸತಿ ಬಂದಿದ್ದಂತೆ. ಸೊ ನಾವು ಇಸರೇ ಧರ್ಮಸ್ಥಳ ಬಂದಾಗ ಈ ಕ್ಷೇತ್ರ ಒಂದ್ಸರಿ ಇದು ಮಾಡಿ ನೋಡ್ಕೊಂಡ್ಬನ್ನಿ, ಭಾಳ ಪ್ರಶಾಂತವಾದ ವಾತಾವರಣ ಇದೆ ಹಾಗೆ ಅಂತೆಲ್ಲ ಹೇಳಿ ನದಿಯೆಲ್ಲ ಇದೆ ಅಂತ ಹೇಳಿದರು. ಹಾಗಾಗಿ ನಾವು ಬಂದ್ವಿ. ಬರೋದಕ್ಕೆ ನಮಗೆಲ್ಲೂ ಇನ್ಫಾರ್ಮೇಷನ್ ಇರಲಿಲ್ಲ ರೋಡಲ್ಲಿ, ರೋಡ್ ಸೈಡಲ್ಲೆಲ್ಲ. ಸೊ ಹಾಗೆ ಕೇಳ್ಕೊತ ಬಂದ್ವಿ, ನೋಡಿದ್ವಿ, ಭಾಳ ಸಂತೋಷ ಆಯಿತು ನೋಡಿಬಿಟ್ಟು. ಇಷ್ಟು ಪ್ರಶಾಂತವಾದ ವಾತಾವರಣ ದೇವಸ್ಥಾನಗಳು ಅಪರೂಪ. ಯಾಕೆಂದರೆ ನಿಮ್ಮ ಹತ್ರ ನಾನು ಮಾತಾಡಿಸ್ಲಿಕ್ಕೆ ಕಾರಣ ಅಂತಂದರೆ ಯಂಗ್ ಜನ್ರೇಷನ್ ಅಂತಂದಾಗ ದೇವಸ್ಥಾನ, ದೇವರ ಪ್ರಶಾಂತ ವಾತಾವರಣ, ಪ್ರಕೃತಿ ಮತ್ತು ಮಣ್ಣಿನ ನಡುವಿನ ಒಂದು ಸಂಬಂಧ ಎಲ್ಲ ಇರ್ತದೆ. ಹೇಗೆ ಅನಿಸ್ತು ಕ್ಷೇತ್ರಕ್ಕೆ? ನೆಮ್ಮದಿ ಸಿಗ್ತದೆ ಈ ಜಾಗದಲ್ಲಿ, ಭಾಳ ಚೆನ್ನಾಗಿದೆ ಜಾಗ. ತುಂಬ ಚೆನ್ನಾಗಿದೆ. ಇಲ್ಲ, ನಾನು ನೋಡಿದ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅದೇ ನಾವು ಬರಬೇಕಂತಲೇ ಅಂದ್ಕೊಂಡಿದ್ವಿ, ನಮ್ಮ ಇದನ್ನ ಹೇಳಿದರು. ಇಲ್ಲಿ ಬಂದು ನೋಡಿದ್ಮೇಲೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಧನ್ಯವಾದ. ಇದು ದಾವಣಗೆರೆಯಿಂದ ಬಂದಿರುವಂಥ ಭಕ್ತವೃಂದ. ಆ ಭಕ್ತವೃಂದದವರು ಈ ಒಂದು ದೇವಸ್ಥಾನದ ಬಗ್ಗೆ ಅವರ ಕುಟುಂಬಸ್ಥರು ಹೇಳಿದಂಥ ಹಿನ್ನೆಲೆಯಲ್ಲಿ ಇಲ್ಲಿಗೆ ಆಗಮಿಸಿದರು. ಈಗ ಆ ದೇವಸ್ಥಾನವನ್ನು ನೋಡಿ ಹಿಂತಿರುಗ್ತಾ ಇದ್ದಾರೆ. ಅವರು ಈಗ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದ. ಇಲ್ಲೊಬ್ಬರು ಅರ್ಚಕರಿದ್ದಾರೆ, ಅವ್ರನ್ನ ಮಾತನಾಡಿಸಬಾ. ಯಾಕೆಂತಂದರೆ ಆ ಅರ್ಚಕರಿಗೆ ಮತ್ತು ಅವರ ಕುಟುಂಬಕ್ಕೆ ಈ ಕ್ಷೇತ್ರದೊಡಗಿನ ಒಡನಾಟದ ಒಂದು ಇತಿಹಾಸ ಇದೆ. ಇವರ ತಂದೆಯರು ಈ ಕ್ಷೇತ್ರದಲ್ಲಿ ಏನೂ ಇಲ್ಲದಂಥ ಸಂದರ್ಭದಲ್ಲಿ, ಜೀರ್ಣೋದ್ಧಾರ ಗೊಂಡಿಲ್ಲದ ಸಂದರ್ಭದಲ್ಲಿ ಇದನ್ನು ಆರಾಧಿಸುವಂಥ ಭಕ್ತರಿಗಾಗಿ ಪ್ರತಿನಿತ್ಯವೂ ಕೂಡ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇದ್ದರು ಅನ್ನುವಂಥದ್ದು. ಈಗ ಇಲ್ಲಿರುವಂತಹ ಪುರೋಹಿತರು ರಜೆಯ ನಿಮಿತ್ತ ಹೋದಂತಹ ಸಂದರ್ಭದಲ್ಲಿ ಇವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸತ್ಯನಾರಾಯಣ. ಸೂರ್ಯನಾರಾಯಣ ಹೊಳ್ಳ. ಈ ಕ್ಷೇತ್ರದ ಜೊತೆಗಿನ ನಿಮ್ಮ ಕುಟುಂಬದ ನಂಟು ಮತ್ತು ನಿಮ್ಮ ಫಲಾಪೇಕ್ಷೆ ಇಲ್ಲದ ಸೇವೆ ಹೇಗೆ ನಡೀತಾ ಇದೆ? ತೊಂದರೆ ಇಲ್ಲ. ದೇವರದಿಂದ ಮೊದಲಿಗೆ ನನ್ನ ತಂದೆಯವರು ಪೂಜೆ ಮಾಡ್ತಿದ್ದರು, 30-35 ವರ್ಷ ಪೂಜೆ ಮಾಡಿದರು ಈ ದೇವಸ್ಥಾನದಲ್ಲಿ. ಆವಾಗ ನಮ್ಮ ಬೆಳ್ತಂಗಡಿ ಅಣ್ಣಿಮಲ್ರು ಇದ್ದರು, ಅವರ ಸ್ವಾಧೀನವಾಗಿತ್ತು ದೇವಸ್ಥಾನ.
ಅದರ ನಂತರ ನಮ್ಮ ಸುಬ್ರಹ್ಮಣ್ಯ ಅಬ್ಬಾರಿಗೆ ಅವರು ಬಿಟ್ಟುಕೊಟ್ಟರು. ಅದರ ನಂತರ ಬಾಲಚಂದ್ರ ರಾವ್ ಅವರು ಮುಕ್ತೇಶ್ವರಾಗಿದ್ದರು. ಅದರ ನಂತರ ಇವರು ನಮ್ಮ ತುಕಾರಾಮ ಸಾಲಿಯನ್ನು ಮುಕ್ತೇಶ್ವರಾಗಿದ್ದರು. ಅದರ ನಂತರ ಈಗ ಕೃಷ್ಣ ಪ್ರಸಾದ್ ಮುಕ್ತೇಶ್ವರಾಗಿದ್ದರು. ಮೊದಲಿನ 30-35 ವರ್ಷದ ಒಳಗೆ ವರೆಗೆ ನನ್ನ ತಂದೆಯವರು ಪೂಜೆ ಮಾಡ್ತಾಯಿದ್ದರು. ಆವಾಗ ಈ ದೇವಸ್ಥಾನದಲ್ಲಿ ಒಂದು ದೇವದೇಹಕ್ಕೆ ಒಂದು ಅಕ್ಕಿ ಇಲ್ಲದೆ ಇಲ್ಲಿಂದ ಮುಂಡಜಿಗೆ ಹೋಗಿ ಮಧ್ಯಾಹ್ನ ಪೂಜೆ ಮಾಡೋದು, ಮುಂಡಜವರಿಗೆ ಹೋಗೋದು, ನಾಳೆಗೆ ನೈವೇದ್ಯಕ್ಕೆ ಅಕ್ಕಿ ಇಲ್ಲ ಯಾರಾದರೂ ಕೊಡಿ ಹೇಳಿ ತಂದು ನೈವೇದ್ಯ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತಾಯಿದ್ರು. ಅದರ ನೈವೇದ್ಯದಲ್ಲಿ ನಾವು ಜೀವನ ಮಾಡಿಕೊಂಡಿದ್ದೆವು. ಅಷ್ಟು ಆ ಕಾಲದಲ್ಲಿ ಭಾರಿ ಕಷ್ಟ ಇತ್ತು, ಈಗ ದೇವರ ದಯೆಯಿಂದ ತೊಂದರೆ ಇಲ್ಲ. ಪಜರಡ್ಕದ ಸದಾಶಿವೇಶ್ವರ ನಿಮ್ಮ ಬದುಕನ್ನು ಹೇಗೆ ಬದಲಿಸಿದ್ರು? ತೆಗೆದರೆ ಮೊದಲಿಗೆ ನಮಗೆ ಊಟಕ್ಕೆ ಭಾರಿ ಭಂಗ ಇತ್ತು. ದೇವರ ದಯದಿಂದ ನನ್ನ ತಂದೆಯವರು ಪೂಜೆ ಮಾಡಿದ ನಂತರ ನಮಗೆ ಎರಡು ಜಾಗೆಯನ್ನು ತಗೊಂಡು ಅದನ್ನು ಇದು ಮಾಡಿ ಅದರಲ್ಲಿ ಈಗ 3 ತೆಂಗಿನ ಮರಿತು ಬಿಟ್ಟು ಮಳೆ ನೀರು ಬಂದರೆ ಮಾತ್ರ ಅದಕ್ಕೆ ಬೇಸಾಯ ಆಗ್ತಿತ್ತು, ಅಷ್ಟವರಿಗೆ ಬೇಸಾಯ ಆಗ್ತಿರಲಿಲ್ಲ. ಅಂಥಲ್ಲಿಗೆ ಈಗ ದೇವರು ಅನುಕೂಲ ಕೊಟ್ಟು ಭಾರಿ ಆರಾಮದಲ್ಲಿ ನಾವು ನಮ್ಮಷ್ಟೇಗೆ ನಮ್ಮ ಜೀವನವನ್ನು ಚಂದದಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ ಈಗ. ಧನ್ಯವಾದ. ಅವರು ಹೇಳ್ತಾ ಇವ್ರು ಹೇಳ್ತಾ ಇರುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಮಾತು. ಊಟಕ್ಕೆ ದೇವರ ನೈವೇದ್ಯವನ್ನು ನೆಚ್ಚಿಕೊಂಡಿದ್ದವರು ನಾವು, ಆದರೆ ಈಗ ಸಂಪೂರ್ಣವಾಗಿ ನಮ್ಮ ಬದುಕು ಬದಲಾಗಿದೆ. ನಾವೊಂದು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ, ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ನಮ್ಮ ಬದುಕನ್ನು ನಾವು ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಈ ಕ್ಷೇತ್ರ ಸಂಗಮ ಕ್ಷೇತ್ರ, ಜೊತೆಗೆ ಸಂಗಮವಾಗಿ ಹರಿದು ಬರುವಂತಹ ನದಿ, ಇಲ್ಲಿ ಅಪರ ಕ್ರಿಯೆಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದು. ಅದಕ್ಕೋಸ್ಕರ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಕಲ್ಪಿಸಿದ್ದಾರೆ. ಇಲ್ಲಿ ಕಲ್ಪಿಸಿರುವಂಥ ವ್ಯವಸ್ಥೆಗಳು ಏನು? ಅಪರ ಕ್ರಿಯೆ ಒಂದು ಮಾಡಬೇಕಾದರೆ ಸಂಗಮ ಕ್ಷೇತ್ರ ಬೇಕು. ಈಗಾಗಲೇ ನಮ್ಮ ಊರಿನ ಎಲ್ಲ ಜನರು ಹೆಚ್ಚಾಗಿ ಉಪ್ಪಿನಂಗಡಿಗೆ ಹೋಗುವಂಥ ಒಂದು ವ್ಯವಸ್ಥೆ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಅಪರ ಕ್ರಿಯೆಗೆ ಒಂದು ವ್ಯವಸ್ಥೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ತಿಲಹೋಮ ಇರ್ಬೋದು, ಅದನ್ನೆಲ್ಲ ಮಾಡುವಂಥ ಒಂದು ಪ್ರದೇಶ, ಒಂದು ಜಾಗ ಇರಬೇಕಾಗಿತ್ತು, ಅದು ಇರಲಿಲ್ಲ. ಅದನ್ನು ನಾವು ಈಗ ಕಲ್ಪಿಸಿದ್ದೇವೆ. ಈಗ ನಾವು ಕಾಣ್ತಾ ಇರುವಂಥದ್ದು ಈಗ ಎಲ್ಲರೂ ಅದು ಇಲ್ಲಿ ಬಂದು ಆ ಅಪರ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಪ್ರಶ್ನಾಚಿಂತನೆಯಲ್ಲಿ ನೋಡುವಾಗ ಪ್ರಶ್ನಾಚಿಂತನೆಯಲ್ಲಿ ಸಹ ಬಂತು. ಯಾಕಂತೇಳಿದ್ರೆ ಇಲ್ಲಿ ಸಂಗಮ ಕ್ಷೇತ್ರ ಪಜಿರಡಕ ಎರಡು, ಮೃತ್ಯುಂಜಯ ಮತ್ತು ನೇತ್ರಾವತಿ ನದಿ ಸಂಗಮವಾಗಿ ಮುಂದೆ ಬರುವಂಥ ಪ್ರದೇಶದಲ್ಲಿ ಯಾರು ನಮ್ಮ ಮೋಕ್ಷ ಪ್ರಾಪ್ತಿಗಾಗಿ ಅಪರ ಕ್ರಿಯಾದಿಗಳನ್ನು ಮಾಡ್ತಾರೆ ಅವರಿಗೆ ಮೋಕ್ಷ ಆಗ್ತದೆ ಎಂಬಂಥದ್ದಂತೂ ಈ ಒಂದು ಪ್ರಶ್ನಾ ಭಾಗದಲ್ಲಿ ಬಂತು. ಒಂದು ನಾವು ಉಪ್ಪಿನಂಗಡಿಯಲ್ಲಿ ಮಾಡಿದಷ್ಟೇ ಇಲ್ಲಿ ಫಲ ಇದೆ ಎಂಬುದನ್ನು ಅವರು ಹೇಳಿದರು. ಅದರಿಂದಾಗಿ ಈ ಒಂದು ಕಾರ್ಯಕ್ಕಾಗಿ ನಾವು ಮಾಡಿರುವಂಥದ್ದು ಇದನ್ನು ನಮ್ಮ ಈ ಊರಿನ ಜನರು ಇಲ್ಲಿ ಹತ್ತಿರ ಸುತ್ತಮುತ್ತಲಿನವರು ಇದರ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಕ್ಷೇತ್ರದ ವತಿಯಿಂದ ಒಂದು ಮನವಿ. ಯಾತ್ರಿ ನಿವಾಸ ಹೇಗಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಯಾತ್ರಿ ನಿವಾಸದ ಕಾಮಗಾರಿ, ಇನ್ನೇನು 1 ತಿಂಗಳು ಬಾಕಿ ಇದೆ. ಒಂದು 1.5 ತಿಂಗಳಲ್ಲಿ ಈ ಕೆಲಸ ಪೂರ್ಣ ಆಗಲೇಬೇಕಿದೆ, ಯಾಕಂತಂದರೆ ಜೀರ್ಣೋದ್ಧಾರದ ಕಾರ್ಯ ನಡೀತಾ ಇರುವಂತಹದ್ದು. ಇದೀಗ ಆ ಯಾತ್ರಿ ನಿವಾಸದ ಬಗ್ಗೆಯೂ ಕೂಡ ಇಲ್ಲಿನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮಾತಾಡಲಿಕ್ಕಿದ್ದಾರೆ. ಈ ಯಾತ್ರಿ ನಿವಾಸ ಎಷ್ಟು ಕೊಠಡಿಗಳನ್ನು ಹೊಂದಿದೆ, ಹೇಗೆ ಇದು ಕಾಮಗಾರಿ? ಈ ಯಾತ್ರಿ ನಿವಾಸ 6 ಕೊಠಡಿಗಳ ಯಾತ್ರಿ ನಿವಾಸ. ಈ ಪಜರಡಕದಲ್ಲಿ ಮೂಲಭೂತ, ನಮ್ಮ ಮೊದಲೇ ತಿಳಿಸಿದ ಹಾಗೆ ಮೂಲಭೂತ ಸೌಕರ್ಯದ ಕೊರತೆ ಇತ್ತು. ಈ ವರ್ಷದ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ಆದರೂ ಅದನ್ನು ಒಂದು ಮಟ್ಟಿಗೆ ನಾವು ಅದನ್ನು ಮಾಡಬೇಕು ಅಂತ ಯೋಜನೆ ಹಾಕಿದ್ದೇವೆ. ಅದೇ ರೀತಿ 6 ರೂಮಿನ ಡಬಲ್ ಬೆಡ್ರೂಮ್ ಅಂತೇಳಿ ಹೇಳ್ತೇವೆ, ಡಬಲ್ ಬೆಡ್ರೂಮಿನ 6 ಕೊಠಡಿ, ಅದರ ಜೊತೆಯಲ್ಲಿ ಅಂಗಡಿ ಮುಂಗಟ್ಟು 3 ಅದರ ಜೊತೆಯಲ್ಲಿ ಕಟ್ತಾ ಇದ್ದೇವೆ. ಇಲ್ಲಿ ನಮ್ಮಲ್ಲಿ ಈಗಾಗಲೇ ತಿಳಿಸಿದಂತೆ ನಮ್ಮ ಇಲ್ಲಿರೋದೊಂದು ಅರ್ಚಕರಿಗೆ ಒಂದು ವ್ಯವಸ್ಥಿತವಾದ ಮನೆ ಇಲ್ಲ. ಯಾರಾದರೂ ಇಲ್ಲಿ ಅರ್ಚಕರು ನಿಲ್ಲಬೇಕಂದ್ರೆ ಅವರಿಗೊಂದಾಗುತ್ತದೆ. ಅದೇ ರೀತಿ ಯಾತ್ರಾ ಸಮಯದಲ್ಲಿ ಮತ್ತು ಇತರ ಸಮಯದಲ್ಲಿ ಬರ್ತಕ್ಕಂಥ ನಮ್ಮ ತಂತ್ರಿಯವರಿಗೆ, ಅದೇ ರೀತಿ ನಾವು ಅದೇನು ಯೋಜನೆ ಹಾಕಿದ್ದೇವೆ, ಒಂದು ಪಿಂಡ ಪ್ರಧಾನ ಅಲ್ಲಿ ಮೋಕ್ಷ ಪ್ರಾಪ್ತಿಯ ಕೆಲಸಕ್ಕಾಗಿ ಬರುವಂಥವರು, ಕೆಲವೊಂದು ಸಮುದಾಯದವರಿಗೆ 3 ದಿನ ಇಲ್ಲೇ ಇರುವಂಥ ಪರಿಸ್ಥಿತಿ ಇದೆ ಅವರ ಕಟ್ಟುಕಟ್ಟಲೆ ಪ್ರಕಾರ. ಅವರು ಬಂದು ಕೇಳಿದಂಥ ಅವರ ಒಂದು ಡಿಮಾಂಡ್ ಏನಿತ್ತು ಅದು ಅವರು ಕೇಳಿದರು. ನಮಗೆ ಇಲ್ಲಿ ಇರಲಿಕ್ಕೆ ಇಲ್ಲಿ ವ್ಯವಸ್ಥೆ ಇದ್ದರೆ ನಮಗೆ ಭಾರಿ ಅನುಕೂಲ ಆಗ್ತಿತ್ತು ಅಂತ. ಆ ನಿಟ್ಟಿನಲ್ಲಿ ಸಹ ನೋಡಿಕೊಂಡು ನಾವು ಈ ಒಂದು ಯಾತ್ರಿ ನಿವಾಸ ನಿರ್ಮಾಣ ಮಾಡ್ತಾ ಇದ್ದೇವೆ. ಈಗ ಇಡೀ ನಿಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಊರಿನವರ ಸಹಕಾರ,
ಈಗಾಗಲೇ ನಾವು ಊರಿನವರನ್ನು ಎಲ್ಲರನ್ನು ನಾವು ಒಟ್ಟು ಸೇರಿಸಿ ಒಂದು ಪ್ರತಿ ಒಂದು ಮನೆಯಿಂದ 10,000 ದೇಣಿ ಕೊಡಬೇಕು ಅಂತ ಮನವಿ ಮಾಡಿದ್ದೇವೆ. ಇದನ್ನು ನಮ್ಮ ಇಲ್ಲಿ ಇಡೀ ನಮ್ಮ ಕಲ್ಮಂಜ ಗ್ರಾಮದಲ್ಲಿ ಬಡವರೇ ಹೆಚ್ಚಿಗೆ ಇರೋದರಿಂದಾಗಿ ಒಂದೇ ಸಲ 10,000 ಕೊಡುವಂಥ ವ್ಯವಸ್ಥೆ ಇದ್ದವರು ತುಂಬ ಕಡಿಮೆ ಇರೋದರಿಂದಾಗಿ ಒಂದು 10 ಮಂದಿಗೆ ಒಬ್ಬರನ್ನು ನೇಮಕ ಮಾಡಿದ್ದೇವೆ. ನೀವು ಪ್ರತಿ ವಾರಕ್ಕೊಮ್ಮೆ ಹೋಗಿ ಪ್ರತಿ ಮನೆಯಿಂದ ಎಷ್ಟು ನಿಮಗೆ ದುಡ್ಡು ಕೊಡಲಿಕ್ಕೆ ಆಗ್ತದೆ ಅಂತ ಅವರನ್ನು ವಿಚಾರಿಸಿ ಅಷ್ಟು ದುಡ್ಡು ಕಲೆಕ್ಟ್ ಮಾಡಿದರೆ ಆ ರೀತಿಯಾಗಿ ಒಂದು 3-4 ತಿಂಗಳ ಹಿಂದೆಯೇ ಈ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ತುಂಬ ಹಣ ಬರ್ತಾ ಇದೆ. ಆ ರೀತಿಯಾಗಿ ನಾವು ಮಾಡಿದ್ರಿಂದಾಗಿ 10,000 ಕೊಡಲಿಕ್ಕೆ ಸಾಧ್ಯತೆ ಇಲ್ಲದವನು ಸಹ ಹಂತ ಹಂತವಾಗಿ ಕಂತುಗಳಿಗೆ ಕೊಟ್ಟು ಅವನು 10,000 ಕೊಡುವಂಥ ಒಂದು ಅವನ ಒಂದು ಮನೋ ಅಭಿಲಾಷೆಯನ್ನು ಪೂರೈಸ್ತಾ ಇದ್ದಾನೆ. ಇಲ್ಲ ಅಂದರೆ ಒಂದೇ ರೀತಿ ಒಂದೇ ಸಾಲ ನಮಗೆ ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಈ ಕೆಲಸ ಒಂದು 60 ಜನ ನಾವು ಬೈಲುವಾರು ಸಮಿತಿಯ ಸದಸ್ಯರನ್ನು ಮಾಡಿಕೊಂಡಿದ್ದೆ. ಈ ಸದಸ್ಯರು ತಮ್ಮ ಸಂಪೂರ್ಣ ಶ್ರಮವನ್ನು ಕೊಟ್ಟು ಪ್ರತಿ ಮನೆ ಮನೆಗೆ ವಾರಕ್ಕೊಮ್ಮೆ ಹೋಗಿ ಈ ಒಂದು ಹಣವನ್ನು ಕಲೆಕ್ಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಶ್ರೀ ಕ್ಷೇತ್ರ ಪಜಿರಡಕದ ಸಂಪೂರ್ಣವಾದಂಥ ದರ್ಶನ. ಇದು ಹೇಗೆ ಕ್ಷೇತ್ರ ಸಿದ್ಧತೆಯನ್ನು ಆಗ್ತಾ ಇದೆ, ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕಾಮಗಾರಿ ನಡೀತಾ ಇದೆ, ಮತ್ತು ಕ್ಷೇತ್ರದಲ್ಲಿ ನಡೀತಿರುವಂಥ ಯಾತ್ರಿ ನಿವಾಸದ ಕಾಮಗಾರಿ ಹೇಗೆ ನಡೀತಾ ಇದೆ, ಮತ್ತು ಸುತ್ತಮುತ್ತಲಿರುವಂಥ ದೈವ ದೇವರುಗಳ ಗುಡಿ ಮತ್ತು ಕಟ್ಟೆಗಳನ್ನು ಯಾವ ರೀತಿಯಾಗಿ ಕಟ್ತಾ ಇದ್ದಾರೆ, ಜೊತೆಗೆ ನಾಗನ ಸಾನ್ನಿಧ್ಯ ಯಾವ ರೀತಿಯಾಗಿ ನಿರ್ಮಾಣ ಆಗ್ತದೆ, ದೇವರ ಮೀನುಗಳು ಹೇಗಿವೆ, ಎಲ್ಲವನ್ನೂ ಕೂಡ ನಿಮಗೆ ತೋರಿಸಿದ್ವಿ. ಇನ್ನಷ್ಟು ಬಹಳಷ್ಟು ಕೆಲಸಗಳು ಇನ್ನೂ ಕೂಡ ಬಾಕಿ ಇದೆ. ಎಲ್ಲ ಕೆಲಸಗಳು ಪೂರ್ಣಗೊಂಡು ನಂತರ ಮತ್ತೊಮ್ಮೆ ಕ್ಷೇತ್ರದ ಪರಿಚಯವನ್ನು ನಿಮಗೆ ಸಂಪೂರ್ಣವಾಗಿ ನಾವು ಮಾಡಲಿಕ್ಕಿದ್ದೇವೆ. ಇದು ಈಗ ಜೀರ್ಣೋದ್ಧಾರಗೊಳ್ತಾ ಇರುವಂತಹ ಸದಾಶಿವೇಶ್ವರ ದೇವಸ್ಥಾನ ಪಜಿರಡ್ಕದ ಒಂದು ಚಿಕ್ಕ ಪರಿಚಯ. ಈಶ್ವರ್ ಪಿ ಬ್ರಹ್ಮೋತ್ತಮ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಪಜಿರಡ್ಕ.